ಮಂಗನ ಕಾಯಿಲೆಯಿಂದ ಉಂಟಾದ ಸಾವು ನೋವುಗಳನ್ನು ಅಂದಾಜಿಸಲು ಬಹಳಷ್ಟು ಅಧಿಕಾರಿಗಳ ಸಭೆ ನಡೆಸಲಾಗಿದೆ ಸಭೆಗಳ ಮೂಲಕ ಜಾಗೃತಿಗಾಗಿ ಹಲವು ನಿರ್ಣಯಗಳನ್ನು ಕೈಗೊಳ್ಳಲಾಗಿದೆ ಆದರೂ ಇದುವರೆಗೂ ಶಾಶ್ವತ ಪರಿಹಾರ ದೊರೆತಿಲ್ಲ ಎಂಬುದು ರಾಜ್ಯದ ದುರಂತ ಸಂಗತಿ ಮದ್ದಿಲ್ಲದ ಕಾಯಿಲೆ ಬಗ್ಗೆ ನಡೆದಿರುವ ಅಧ್ಯಯನವು ಅಷ್ಟಕ್ಕಷ್ಟೆ ಈ ಕಾಯಿಲೆ ನಿವಾರಣೆಗೆ ಅಗತ್ಯವಿರುವ ಶಾಶ್ವತವಾದ ವ್ಯಾಕ್ಸಿನೇಷನ್ ಅನ್ವೇಷಣೆ ಸಂಪೂರ್ಣ ನೆಲಕಚ್ಚಿದೆ ಭಾರತೀಯ ವೈದ್ಯಕೀಯ ಸಂಶೋಧನಾ ಮಂಡಳಿ ಮತ್ತು ಪುಣೆಯ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ವೈರಾಲಜಿಯಲ್ಲಿ ಸಂಶೋಧನೆಯೇನೋ ನಡೆದಿದೆ ಅದರ ಪ್ರಕಾರ ಸತ್ತ ಮಂಗನ ಮೇಲೆ ಉಣುಗುಗಳು ಹತ್ತಿಕೊಂಡು ನಂತರ ಆ ಉಣುಗುಗಳು ಕಾಡಿನ ಕೆಲಸಗಳಿಗೆ ಹೋಗುವ ಜನರ ಮೈ ಮೇಲೆ ಹತ್ತಿಕೊಂಡು ರಕ್ತ ಹೀರೋದ್ರಿಂದ ಫ್ಲೇವಿ ಎಂಬ ವೈರಸ್ನಿಂದ ಮಂಗನ ಕಾಯಿಲೆ ಹರಡುತ್ತೆ ಎಂದು ಮಾಹಿತಿ ಕೊಟ್ಟಿದೆಯೇ ವಿನಃ ವ್ಯಾಕ್ಸಿನೇಷನ್ ಕೊಟ್ಟಿಲ್ಲ ಕಳೆದ 50 ವರ್ಷಗಳ ಹಿಂದೆ ಇದ್ದ ಹೊಸದಾಗಿ ಸಂಶೋಧಿಸಿದ ಹಳೆಯ ಮಾದರಿಯ ಚುಚ್ಚುಮದ್ದುಗಳನ್ನೇ ಇನ್ನೂ ಬಳಸ್ತಾ ಇದ್ದಾರೆ ಇಷ್ಟೇ ಅಲ್ಲದೆ 5 ವರ್ಷಗಳ ಹಿಂದೆ ಸಾಗರ ತಾಲೂಕಿನಲ್ಲಿ ವೈರಾಣು ರೋಗ ಸಂಶೋಧನೆಗೆ 5 ಕೋಟಿ ವೆಚ್ಚದಲ್ಲಿ ಪ್ರಯೋಗಾಲಯವನ್ನು ತಲೆ ಎತ್ತಿಸಲು ಸರ್ಕಾರ ಹಣ ಬಿಡುಗಡೆ ಮಾಡಿತ್ತು ದುರಂತರವೆಂದರೆ ಇದುವರೆಗೂ ಆ ಪ್ರಯೋಗಾಲಯ ತಲೆ ಎತ್ತಲಿಲ್ಲ ಮಂಗನ ಕಾಯಿಲೆಯ ಕುರಿತಾಗಿ ಸದನದಲ್ಲಿ ಸಾಗರ ಶಾಸಕ ಹರತಾಳು ಹಾಲಪ್ಪ ತೀರ್ಥಹಳ್ಳಿ ಶಾಸಕ ಆರಗ ಜ್ಞಾನೇಂದ್ರ ಧ್ವನಿ ಎತ್ತಿದ್ರೂ ಅದೊಂದು ಗಂಭೀರ ವಿಷಯ ಅನ್ನುವಂತೆ ಚರ್ಚೆಯೇ ಆಗಲಿಲ್ಲ ಸಮರ್ಪಕ ಉತ್ತರವಂತೂ ಸಿಗಲೇ ಇಲ್ಲ ಪಶ್ಚಿಮಘಟ್ಟಗಳ ನಿರ್ಲಕ್ಷ್ಯಗಳ ಮಧ್ಯ ಅಲ್ಲಿನ ಜನತೆಗೆ ಅನ್ನಿಸೋದಿಷ್ಟೆ ಪ್ರಕೃತಿಯಿಂದಲೇ ಹುಟ್ಟಿದ ಸಮಸ್ಯೆಗೆ ಪ್ರಕೃತಿಯಲ್ಲೇ ಉತ್ತರ ಸಿಗಬಹುದು ಎನ್ನುವುದು ಅಸಹಾಯಕತೆಯ ಕಣ್ಣುಗಳಲ್ಲಿರುವ ಇಲ್ಲಿನ ಜನರ ನಂಬಿಕೆಯಷ್ಟೇ ಉಸಿರಾಡ್ತಾ ಇದೆ ಕ್ಯಾಸನೂರು ಕಾಡಿನ ಕಾಯಿಲೆ ಪಿಡುಗಾಗಿ ಸ್ಫೋಟಿಸೋದು ಬೇಸಿಗೆ ದಿನಗಳಲ್ಲಿ ಅಂದರೆ ಜನವರಿಯಿಂದ ಜೂನ್ ತಿಂಗಳವರೆಗೆ ಈ ಕಾಯಿಲೆ ಕಂಡು ಬರ್ತಾ ಇದೆ 2019 ಜನವರಿ ಫೆಬ್ರವರಿ ಮಾರ್ಚ್ ತಿಂಗಳಲ್ಲಿ ಶಿವಮೊಗ್ಗ ಜಿಲ್ಲಾ ಸಾಗರ ತಾಲೂಕು ವ್ಯಾಪ್ತಿಯ ಹಲವು ಭಾಗಗಳಲ್ಲಿ ಈ ಕಾಯಿಲೆ ಕಾಣಿಸಿಕೊಂಡು ಸುಮಾರು 25 ಹೆಚ್ಚು ಜನ ಮೃತಪಟ್ಟಿದ್ದು 500 ಜನಕ್ಕಿಂತಲೂ ಹೆಚ್ಚಿನವರು ಸೋಂಕಿಗೆ ತುತ್ತಾಗಿದ್ದಾರೆ ಸರ್ಕಾರಗಳು ಅರಣ್ಯಕ್ಕೆ ಪ್ರವೇಶ ನಿರ್ಬಂಧಿಸೋದನ್ನು ಯಥಾವತ್ತಾಗಿ ಮಾಡುತ್ತಲೇ ಇವೆ ಕಾಡಿನ ಪ್ರವೇಶವನ್ನು ನಿರ್ಬಂಧಿಸೋದು ಶಾಶ್ವತ ಪರಿಹಾರವಾ ಎಂಬ ಪ್ರಶ್ನೆಗೆ ಸರ್ಕಾರವೇ ಉತ್ತರ ಹೇಳಬೇಕು ಮಂಗನ ಕಾಯಿಲೆ ಪೀಡಿತರಲ್ಲಿ ಕಾಣುವ ರೋಗ ಲಕ್ಷಣಗಳೆಂದರೆ ಸತತ 8-10 ದಿನಗಳ ತನಕ ಬಿಡದೆ ಕಾಡುವ ಜ್ವರ ವಿಪರೀತ ತಲೆನೋವು ಸೊಂಟ ನೋವು ಕೈಕಾಲು ನೋವು ನಿಶಕ್ತಿ ಕಣ್ಣು ಕೆಂಪಾಗುವುದು ಜ್ವರ ಬಂದ 2 ವಾರದ ನಂತರ ಮೂಗು ಬಾಯಿ ಗುದದ್ವಾರದಿಂದ ರಕ್ತಸ್ರಾವವಾಗಬಹುದು ಕೆಲವೊಮ್ಮೆ ಮೆದುಳಿನ ಜ್ವರ ಲಕ್ಷಣಗಳು ಕಾಣಿಸಿಕೊಳ್ಳಬಹುದು ರೋಗದ ತೀವ್ರತೆಯು ರೋಗಿಯ ಪ್ರತಿರೋಧಕ ಶಕ್ತಿಯ ಮೇಲೆ ಅವಲಂಬಿತವಾಗಿರುತ್ತೆ ಮಲೆನಾಡಿನಲ್ಲಿ ಮಂಗನ ಕಾಯಿಲೆ ನಿಯಂತ್ರಣಕ್ಕೆ ಬರುವ ಲಕ್ಷಣಗಳು ಕಾಣ್ತಾ ಇಲ್ಲ ಪ್ರತಿ ವರ್ಷ ಬಹಳಷ್ಟು ಜನರು ಈ ಕಾಯಿಲೆಯಿಂದ ಬಳಲುತ್ತಾರೆ ಈ ಕಾಯಿಲೆ ಬಗ್ಗೆ ತಿಳಿದುಕೊಳ್ಳಬೇಕಾಗಿರುವ ಮುಂಜಾಗ್ರತಾ ಕ್ರಮಗಳು ಹೀಗಿವೆ ವಾಸಸ್ಥಳದ ಸುತ್ತಮುತ್ತ ಮಂಗ ಸತ್ತಿರುವುದು ತಿಳಿದೊಡನೆ ಸ್ಥಳೀಯ ಆರೋಗ್ಯ ಅಧಿಕಾರಿಗಳು ಅಥವಾ ಆರೋಗ್ಯ ಕಾರ್ಯಕರ್ತರಿಗೆ ತಿಳಿಸಬೇಕು ಮಂಗಗಳ ಸಾವು ಕಂಡುಬರುವ ಕಾಡಿನಲ್ಲಿ ಸಂಚಾರ ಮಾಡುವಾಗ ಮೈತುಂಬ ಬಟ್ಟೆ ಧರಿಸಿರಬೇಕು ಆರೋಗ್ಯ ಇಲಾಖೆಯಿಂದ ಉಚಿತವಾಗಿ ವಿತರಣೆ ಮಾಡುವ ಡಿಎಂಪಿ ತೈಲವನ್ನು ಕೈಕಾಲುಗಳಿಗೆ ಲೇಪಿಸಿಕೊಂಡು ಕಾಡಿಗೆ ಹೋಗಬೇಕು ಕಾಡಿನಿಂದ ಬಂದ ನಂತರ ಬಿಸಿ ನೀರಿನಿಂದ ಸೋಪು ಹಚ್ಚಿ ಸ್ನಾನ ಮಾಡಬೇಕು ಬಟ್ಟೆಗಳನ್ನು ಬಿಸಿ ನೀರಿನಿಂದ ಸೋಪು ಹಚ್ಚಿ ತೊಳೆಯಬೇಕು ಸತ್ತ ಮಂಗದ ಮರಣೋತ್ತರ ಪರೀಕ್ಷೆಗಾಗಿ ವಿಡಿಎಲ್ ಕಳಿಸಬೇಕು ಕಳೆಬರದ ಸುತ್ತಮುತ್ತ ಇರುವ ಉಣ್ಣೆಗಳ ಸಂಗ್ರಹಣೆಯನ್ನು ಮಾಡಬೇಕು ಸತ್ತ ಮಂಗವನ್ನು ಸುಡಬೇಕು 50 ಮೀಟರ್ ಪರಿಧಿಯಲ್ಲಿ ಮೆಲಾಥಿಯನ್ ದ್ರಾವಣ ಸಿಂಪಡಿಸಲು ಆರೋಗ್ಯ ಇಲಾಖೆಗೆ ಮನವಿಯನ್ನು ಸಲ್ಲಿಸಬೇಕು ಈ ಕಾಯಿಲೆಗೆ ಲಸಿಕೆ ಹೊರತುಪಡಿಸಿ ನಿರ್ದಿಷ್ಟವಾದ ಔಷಧ ಇರೋದಿಲ್ಲ ಕಾಯಿಲೆ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಹರಡುತ್ತದೆ ಆದ್ದರಿಂದ ನಿರ್ದಿಷ್ಟ ಸ್ಥಳಕ್ಕೆ ಕಾಯಿಲೆ ಬರೋದಾಗಿ ಹೇಳುವುದು ಅಸಾಧ್ಯ ಸದ್ಯದ ಸ್ಥಿತಿಯಲ್ಲಿ ಎಲ್ಲರೂ ಚುಚ್ಚುಮದ್ದನ್ನು ಹಾಕಿಸಿಕೊಳ್ಳಬೇಕು ತಂತ್ರಜ್ಞಾನಗಳು ಆವಿಷ್ಕಾರಗಳು ಬಹಳಷ್ಟು ಬೆಳೆದಿರುವ ದಿನಗಳಲ್ಲಿಯೂ ಈ ರೋಗಕ್ಕೆ ಶಾಶ್ವತ ಪರಿಹಾರ ದೊರೆತಿಲ್ಲ ವಿಜ್ಞಾನಿಗಳು ಸಂಶೋಧಕರು
ರಾಜಕಾರಣಿಗಳು ಸರ್ಕಾರದ ವ್ಯವಸ್ಥೆಗಳು ಬುದ್ಧಿಜೀವಿಗಳು ಅನ್ಸ್ಕೊಂಡವರು ಕಾಯಿಲೆಗೆ ಔಷಧಿ ಕಂಡುಹಿಡಿಯಬೇಕಾದಂತವರೆಲ್ಲ ಏನು ಮಾಡುತ್ತಿದ್ದಾರೆ ಗೊತ್ತಿಲ್ಲ ಮಲೆನಾಡಿನ ಮಾರಕ ರೋಗಕ್ಕೆ ಇಂದಿಗೂ ಶಾಶ್ವತ ಪರಿಹಾರ ದೊರಕದಿರುವುದು ಶೋಚನೀಯ ಸಂಗತಿ ಮತ್ತಷ್ಟು ಇಂಟರೆಸ್ಟಿಂಗ್ ವಿಷಯಗಳ ಜೊತೆ ನಿಮ್ಮ ಮುಂದೆ ಬರ್ತೀವಿ ನೋಡ್ತಾ ಇರಿ ಕನ್ನಡ ಮೀಡಿಯಂ 24/7 ಸಂಭವಿಸು ಸಮಸ್ತರ ನಡುವೆ